ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿ ಬಲಿಗೆ ಬ್ರೇಕ್ ಬಿದ್ದಿಲ್ಲ. ರಸ್ತೆ ಗುಂಡಿಗೆ ಹಾಕಿದರೆ ಇನ್ನಷ್ಟು ಅಮಾಯಕರ ಬಲಿಯಾಗಬೇಕು. ಬಿಬಿಎಂಪಿ ಎಚ್ಚೆತ್ತುಕೊಳ್ತಿಲ್ಲ, ಗುಂಡಿ ಬಲಿ ನಿಲ್ತಿಲ್ಲ. ಅದರಲ್ಲೂ ಕಳೆದ 5 ವರ್ಷಗಳ ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಹೋದರೆ ಈ ವರ್ಷವೇ ಅತಿ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ರಾಜ್ಯ ರಾಜಧಾನಿಯಲ್ಲಿ 2022ರಲ್ಲಿ 8 ಮಂದಿ ಗುಂಡಿಗೆ ಬಿದ್ದು ಮೃತಪಟ್ಟಿದ್ದಾರೆ. ಈ ಅಮಾಯಕ ಜೀವಗಳಿಗೆ ಹೊಣೆ ಯಾರು ಹಾಗಿದ್ರೆ? ಬೆಂಗಳೂರಿನ ಮೆಜೆಸ್ಟಿಕ್ನ ಚಿತ್ರಣ ಹೇಗಿದೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ತೋರಿಸಿದ್ದಾರೆ ನಮ್ಮ ರಿಪೋರ್ಟರ್, ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ಯಾವ ರಸ್ತೆ ನೋಡಿದ್ರೂ ಕೂಡ ಅಧ್ವಾನ ಆಗಿದೆ. ಸದ್ಯಕ್ಕೆ ನಾವಿರುವಂಥದ್ದು ರೈಲ್ವೆ ಸ್ಟೇಷನ್ ಮುಂದೆ ಇರುವಂತಹ ರಸ್ತೆಯಲ್ಲಿದ್ದೀವಿ. ಈ ರಸ್ತೆಯನ್ನು ನೋಡಿದರೆ ನಿಜಕ್ಕೂ ಶಾಕ್ ಆಗುತ್ತೆ. ಯಾಕಂತಂದರೆ ಇಲ್ಲಿ ನಾವು ದೃಶ್ಯವನ್ನು ನೋಡ್ಬೋದು, ಯಾವ ರೀತಿ ವಾಹನ ಸವಾರರಲ್ಲಿ ಪರದಾಡ್ತಾರೆ ಅನ್ನೋದನ್ನು ನೋಡ್ಬೋದು. ಯಾಕಂತಂದರೆ ಇದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನ ಮುಂಭಾಗದಲ್ಲಿರುವಂತಹ ರಸ್ತೆ. ಈ ರಸ್ತೆಯಲ್ಲಿ ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳೀತಾರೆ. 100 ಗ್ರಾಮ್ ನುಗ್ಗೆ ಸೊಪ್ಪಿನ ಪೌಡ್ರನ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ. ನೀವು ಶುರು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಿತ್ಯವೂ ಕೂಡ ಸಾವಿರಾರು ವಾಹನಗಳು ಓಡಾಡ್ತವೆ. ಮಳೆ ಬಂದರೆ ಅಂತೂ ಕೇಳೋದೇ ಬೇಡ. ಆದರೆ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಇದರಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಪದೇ ಪದೇ ಮಳೆ ಬಂದಾಗ, ಒಂದಷ್ಟು ಅನಾಹುತಗಳು ಆದಾಗ ನಾವು ಇದೆಲ್ಲವನ್ನೂ ಕೂಡ ಸರಿ ಮಾಡ್ತೀವಿ ಅಂತ ಹೇಳಿ ಸಿಟಿ ರೌಂಡ್ಸನ್ನು ಹೊರಡ್ತಾರೆ. ಸಿಟಿ ರೌಂಡ್ಸನ್ನು ಮಾಡ್ಕೊಂಡು ಬಂದು ಕೆಲವೊಂದು ರಸ್ತೆಗಳು ಮಾತ್ರ ಅಧ್ವಾನ ಆಗಿದೆ, ಗುಂಡಿ ಬಿದ್ದಿದೆ ಅನ್ನೋದನ್ನ ಹೇಳ್ತಾರೆ. ಅದು ನಿಜಕ್ಕೂ ತಪ್ಪು. ಅವರು ಕೊಡುವಂತಹ ಏನು ಡೀಟೇಲ್ಸ್ ಏನಿದೆ ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರುವಂಥದ್ದು. ಯಾಕಂತಂದರೆ ಯಾವ ರಸ್ತೆಯನ್ನು ನೋಡಿದರೂ ಕೂಡ ಹದಗೆಟ್ಟು ಹೋಗಿದೆ. ಎಲ್ಲ ರಸ್ತೆಯಲ್ಲೂ ಕೂಡ ಜನ ಓಡಾಡುವಾಗ ಹೆದರ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕಂತಂದರೆ ಗುಂಡಿಗೆ ಬಿದ್ದರೆ ಅಲ್ಲಿ ಜೀವನ್ನೇ ಕಳೆದುಕೊಳ್ಳುವಂತಹ ಭಯ ಎದುರಾಗಿರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನೇ ಕೇಳೋಣ ಏನು ಹೇಳ್ತಾರೆ ಅಂಥೇಳಿ. ಸರಿಗ ಈ ರಸ್ತೆ ನೋಡಿದರೆ ನಿಜಕ್ಕೂ ಭಯ ಆಗುತ್ತೆ. ಯಾವ ರೀತಿ ಓಡಾಡುವಂತಹ ವಾಹನ ಸವಾರರನ್ನ ನೀವಿಲ್ಲಿ ನೋಡ್ತಾ ಇರ್ತೀರಿ, ಏನು ಹೇಳ್ತೀರಿ? ನೋಡ್ತಾ ಇರ್ತೀವಿ ನೋಡಿ ಮೇಡಮ್, ಇಲ್ಲಿ ಟೂ ವೀಲರ್ ಬಂದರೆ ಬಿಡೋದಂತ ಖಂಡಿತ. ಅದರಲ್ಲಿ ಮಳೆ ಫುಲ್ ನೀರು ತುಂಬಿರ್ತದೆ. ನೀರು ತುಂಬಿರೋದು ಕೆಲವ್ರಿಗೆ ಗೊತ್ತಾಗಲ್ಲ, ವಯಸ್ಸಾದವರು ಬಂದರೆ ತುಂಬ ಜನ ಬಿದ್ದಿದ್ದಾರೆ, ನಾವೇ ಕಣ್ಣಾರ ನೋಡಿದ್ದೀವಿ. ಆದರೆ ರೋಡಂತೂ ಪೂರ ಖಂಡಿತ ಹಾಳಾಗಿದೆ. ಇದಕ್ಕೆ ಯಾರು ಜವಾಬ್ದಾರಿ ಇಲ್ಲ, ಯಾರು ಕೇಳೋರಿಲ್ಲ. ಸರ್ ಹೇಳಿ, ಈಗ ನೀವೇ ಇಲ್ಲಿ ಓಡಾಡ್ತೀರಿ, ಆಟೋದಲ್ಲಿ ಬಾಡಿಗೆ ಹೊಡಿತೀರಿ ಅಂತ ಸಂದರ್ಭದಲ್ಲಿ ಈ ಗೌರ್ಮೆಂಟ್ ಸರ್ಕಾರದವ್ರು ಏನಂದರೆ, ಅವರು ಪಾಲಿಟಿಕ್ಸ್ ಏನಂದರೆ ಅವ್ರು ಶುಚಿ ಉಳಿಸ್ಕೊಳ್ಳೋದೇ ನೋಡ್ತಾರೆ. ಸರ್ಕಾರ ಏನು ಮಾಡ್ತಾ ಇದೆ ಇಲ್ಲಿ ನೋಡಿ, ರೋಡ್ ಹಿಂಗಿದೆ. ಮಳೆ ಬಂದರೆ ಇವಾಗ ನಾರ್ಮಲ್ ಆಗಿ ಧೂಳು, ಮಳೆ ನಿಂತರೆ ಧೂಳು, ಇದು ಧೂಳು ನೋಡಿ ಹೆಂಗೆ ಬರುತ್ತೆ ನೋಡಿ. ಧೂಳು ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಮೈನ್ ನಾವು ರೈಲ್ವೆ ಸ್ಟೇಷನ್ ಮೈನ್ ಇದು ಎಂಟ್ರೆನ್ಸ್, ಇದು ಸಾವಿರಾರು ಗಂಟೆ ಅಲ್ಲ, ಲಕ್ಷಾಂತರಲ್ಲೇ ಗಾಡಿ ಓಡಾಡುತ್ತೆ ತಿಂಗಳಿಗೆ ಇಲ್ಲಿ, ಸರಿನಾ? ಆ ಥರ ಇವಾಗ ಸರ್ಕಾರದವ್ರಿಗೆ ಏನಂದರೆ ದುಡ್ಡೆಲ್ಲ ಅವ್ರಿಗೆ ಮೈನ್ ಬೇಕಾಗಿರೋದು ಕುರ್ಚಿ. ಅವ್ರು ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಅದೇ ನೋಡ್ತಾರೆ. ರೋಡ್ನ ಯಾರು ನೋಡೋದು? ಇದು ಸ್ಥಳೀಯರು ಹೇಳುವಂತಹ ಮಾತು. ಯಾಕಂತಂದರೆ ಇಲ್ಲಿ ನಾವು ನೋಡ್ಬೋದು, ಇದು ಅಷ್ಟರ ಮಟ್ಟಿಗೆ ಗುಂಡಿ ಬಿದ್ದಿರುವಂಥದ್ದು. ಇನ್ನು ಯಾಕಂತಂದರೆ ಇಲ್ಲಿ ಆ ಒಂದು ಗುಂಡಿಗೆ ಬಿದ್ದಂತಹ ಸಂದರ್ಭದಲ್ಲಿ ಎದ್ದು ಜನ ಅಂದರೆ ಪಕ್ಕದ ಗ್ರಿಲ್ಲಿಗೆ ಏನು ಒಡೆದು ಅವರು ಗಾಯಗಳನ್ನ ಮಾಡಿಕೊಂಡು ಆಸ್ಪತ್ರೆ ಸೇರಿರುವಂತಹ ಉದಾಹರಣೆ ಕೂಡ ಇದೆ ಅಂತ ಹೇಳ್ತಾರೆ. ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು ಕೇವಲ ಬೆಂಗಳೂರಿನ ಸಿಟಿ ರೌಂಡ್ಸ್ ಹೊಡೆದ್ರೆ ಮಾತ್ರ ಸಾಲೋದಿಲ್ಲ, ಅದಕ್ಕೆ ಬೇಕಾಗಿರುವಂತಹ ಪರ್ಯಾಯ ವ್ಯವಸ್ಥೆಯನ್ನು, ಪರಿಹಾರವನ್ನು ಕೂಡ ಕೊಡಬೇಕಾಗುತ್ತೆ. ಗುಂಡಿಗಳನ್ನು ಕೂಡಲೇ ಮುಚ್ಚಬೇಕಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳೀತಾರೆ. 100 ಗ್ರಾಮ್ ನುಗ್ಗೆ ಸೊಪ್ಪಿನ ಪೌಡ್ರನ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ. ನೀವು ಶುರು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.